ಮಾನ್ಯ ಜಡ್ ಸಾಹೇಬ್ರವರು, ಇದನ್ನೇನು ನಮ್ಮ ಕೆಲಸನ ಎಲ್ಲ ನಾವೇನು ಮಾಡ್ತೀವಿ ಇನ್ವೆಸ್ಟಿಗೇಷನ್ನು ಅದೆಲ್ಲ ಪರೀಕ್ಷೆ ಆಗೋದೆಲ್ಲಿ, ಅದೆಲ್ಲ ವಿಚಾರಣೆ ಆಗೋದೆಲ್ಲಿ? ಮಾನ್ಯ ಜಡ್ ಸಾಹೇಬ್ರವರ ನ್ಯಾಯಾಲಯದಲ್ಲಿ. ಸೊ ಅವರು ಇವತ್ತು ಬಂದ್ಬಿಟ್ಟು ಅಂದರೆ ಯಾರು ನಮ್ಮನ್ನು ವಿಶ್ಲೇಷಣೆಗೆ ಪರಿಶೀಲನೆಗೆ ವಿಚಾರಣೆಗೆ ಒಳಪಡಿಸ್ತಾರೆ ಅವರಿಂದ ನಾವು ಇವತ್ತು ಉಪನ್ಯಾಸವನ್ನು ಕೇಳುವ ಸುಸಂದರ್ಭ ಬಂದಿದೆ ಸರ್. ಇದಕ್ಕೋಸ್ಕರ ನಮ್ಮ ಗಣಪತಿ ಗುರುಸಿದ್ಧ ಬಾದಾಮಿ ಸಾಹೇಬರಿಗೆ ಮತ್ತು ಎಲ್ಲ ನಮ್ಮ ಜಡ್ ಸಾಹೇಬರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಸರ್, ಡೆಫಿನೆಟ್ಲಿ ಸರ್. ಯಾಕೆ ಅಂತ ಹೇಳಿದ್ರೆ ಸರ್, ತಾವು ತಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಸಹಿತ ನಮ್ಮ ಕೋರಿಕೆಯನ್ನು ಮನ್ನಿಸಿ ತಾವು ಬಂದ್ಬಿಟ್ಟು ಭಾಳ ಸುದೀರ್ಘವಾಗಿ ಹೇಳಿದ್ದೀರ ಸರ್. ಇದು ನಮ್ಮ ಎಲ್ಲ ಪೊಲೀಸ್ ಆಫೀಸರ್ಸು, ದಯವಿಟ್ಟು ಪೊಲೀಸ್ ಆಫೀಸರ್ಸ್ ಈ ಕಡೆ ಸ್ವಲ್ಪ ಇರಲಿ, ಕೇಳಿ ಕೇಳಿ ಪೊಲೀಸ್ ಆಫೀಸರ್ಸು, ಇದು ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್ ಅಂತ ಇಟ್ ಈಸ್ ಎ ಫೇಮಸ್ ಸೇಯಿಂಗ್. ಕಾನೂನಿನ ತಿಳುವಳಿಕೆಯ ಕೊರತೆಯೇ ನಮಗೆ ಕ್ಷಮಾರ್ಹ ಅಲ್ಲ. ಅಂದರೆ ಮರ್ಡ್ರ್ ಮಾಡಿದ್ರೆ ಮರಣದಂಡನೆ ಇತ್ತು, ನನಗೆ ಗೊತ್ತಿರಲಿಲ್ಲ, ನಾನು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಮರಣದಂಡನೆಯಿಂದ ಯಾರು ತಪ್ಪಿಸ್ಕೋಬೋದಾ? ನೀವು ಸಹಿತ ಹೊಸ ಕಾನೂನು ಬಂದುಬಿಟ್ಟಿದೆ, ನನಗೇನು ಗೊತ್ತಿಲ್ಲ, ನಾನು ಪೊಲೀಸ್ ಟ್ರೈನಿಂಗಲ್ಲಿ ಬರೀ ಐ ಪಿ ಸಿ ಸಿ ಆರ್ ಪಿ ಸಿ ಎವಿಡೆನ್ಸ್ ಆ್ಯಕ್ಟ್ ಓದಿದ್ದೆ, ಬಿ ಎಸ್ ಎ ಬಿ ಎನ್ ಎಸ್ ಎಸ್ ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಅಂದರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ, ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ನನಗೆ ಗೊತ್ತಿಲ್ಲ, ನಾನು ಬರೀ ಐ ಪಿ ಸಿಲ್ಲೇ ಮಾಡ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ನಮಗೂ ಸಹಿತ ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಎನ್ ಎಕ್ಸ್ಕ್ಯೂಸ್. ನಿಮಗೆ ಈಗ ಆಲ್ರೆಡಿ ನೀವೆಲ್ಲ ಬುದ್ಧಿವಂತರಿದ್ದೀರಾ. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಆ್ಯಂಡ್ರಾಯ್ಡ್ ಆ್ಯಪ್ ಇದೆ ಮತ್ತು ಆ್ಯಪಲ್ ಆ್ಯಪ್ ಇದೆ, ಎನ್ ಸಿ ಆರ್ ಬಿದು ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಆ್ಯಪು? ಎಷ್ಟು ಜನ ಡೌನ್ಲೋಡ್ ಮಾಡಿದ್ದೀರಾ ದಯವಿಟ್ಟು ಕೈ ಐತಿ? ಎಲ್ಲರೂ ಡೌನ್ಲೋಡ್ ಮಾಡಬೇಕು. ಎನ್ ಸಿ ಆರ್ ಬಿ ಆ್ಯಪ್ ಇದೆ, ನಾನು ಅದನ್ನೇ ನೋಡ್ತಾ ಕೂತಿದ್ದೆ. ಸಾಹೇಬ್ರು ಹೇಳ್ತಿದ್ದೆ, ಎಲ್ಲ ಸಾಹೇಬ್ರು ಹೇಳಿದ್ದೆಲ್ಲ ಇದರಲ್ಲಿದೆ. ಇದು ಇದೇನು ಬುಕ್ ಈಗ ಸಾಹೇಬ್ರು ಹೇಳಿದಾರಲ್ಲ, ಅದನ್ನು ಸಹಿತ ನಾನು ಎಲ್ಲ ಸ್ಟೇಷನ್ ಒಂದೊಂದು ಕಾಪಿನ ಪ್ರಿಂಟ್ ಮಾಡ್ಕೊಳ್ತೀನಿ. ನಮ್ಮ ಕಂಪ್ಯೂಟರ್ ಸೆಕ್ಷನ್ ಎಲ್ಲಿದ್ದಾರೆ? ಹಾಂ, ಅದನ್ನು ನಾವು ಮಾಡಿಕೊಡ್ತೇವೆ ಸರ್. ನಾವು ಇದನ್ನು ನಮ್ಮ ಸೆಷನ್ ಜಡ್ ಸಾಹೇಬರು ಇದಕ್ಕೆ ಸರ್ ಗಮನಕ್ಕೆ ಸರ್, ನಾವು ಕಳೆದ ಜನವರಿಯಿಂದ ನಾವು ಪ್ರತಿದಿನ ನಮ್ಮಲ್ಲಿ ಮಾಸ್ಟರ್ ಟ್ರೈನರ್ಸ್ ಅಂತ ಇಬ್ಬರು ಮತ್ತು ಇಬ್ಬರು ಇನ್ಸ್ಪೆಕ್ಟ್ರಿಗೆ ಮೂರು ಇನ್ಸ್ಪೆಕ್ಟ್ರಿಗೆ ನಾವು ಕೆ ಪಿ ಎ ಮೈಸೂರಿಗೆ ಕಳಿಸಿ, ದೇ ಹ್ಯಾವ್ ಬಿನ್ ಟ್ರೈನ್ಡ್ ಆ್ಯಸ್ ಅ ಟ್ರೈನಿಂಗ್ ಆಫ್ ಟ್ರೈನರ್ಸ್ ಟಿ ಒ ಟಿ ಮಾಡಿಸಿ ಅವರು ಕಂಟಿನ್ಯೂಸ್ ಆಗಿ ನಾವು ಕಳೆದ ಒಂದು 20 ಡೇಸಿಂದ ಎವ್ರಿ ಡೇ 30 ಮೆಂಬರ್ಸ್ ಮಾಡ್ಬಂದು ವಿ ಆರ್ ಕವರ್ಡ್ ಎವ್ರಿಬಡಿ. ಇಲ್ಲಿ ಯಾರಾದರೂ ಇವತ್ತು ಫಸ್ಟ್ ಟೈಮ್ ಟ್ರೈನಿಂಗಿಗೆ ಬಂದಿರ ಯಾರಿದ್ದಾರೆ ಕೈ ಎತ್ತಿ? ಫಸ್ಟ್ ಟೈಮ್ ಟ್ರೈನಿಂಗ್ ಬಂದವರು, ಫಸ್ಟ್ ಟೈಮ್. ಯಾಕೆ ನಿಮಗೆ ಅಲ್ಲಿ ನಮ್ಮ ಇದರಲ್ಲಿ ನಿಮ್ಮ ಸ್ಟೇಷನಲ್ಲಿ ಯಾರು ಕೊಟ್ಟಿಲ್ವಾ? ಸ್ಟೇಷನ್ನಲ್ಲಿ ನಿಮಗೆ ಸಂಡೇಯಲ್ಲಿ ರೋಲ್ ಕಾಲಲ್ಲಿ ಹೇಳಿಲ್ವಾ? ಮತ್ತೆ ಅದು ಟ್ರೈನಿಂಗ್ ಅಲ್ವಾ? ಡಿ ಪಿ ಯು ಬಂದರೆ ಮಾತ್ರ ಟ್ರೈನಿಂಗಾ? ಅದೇ ಹೇಳಿದ್ದು, ಇಗ್ನೋರೆನ್ಸಿಂದ ಹೊರಗೆ ಬನ್ನಿ. ಯಾರು ಇದ್ರ ಬಗ್ಗೆ ಐ ಪಿ ಸಿ ಅಲ್ಲ ಇದು ಬಿ ಎಸ್ ಎ ಬಿ ಎನ್ ಎಸ್ ಬಿ ಎನ್ ಎಸ್ ಬಗ್ಗೆ ಒಂದ್ಸಲಿಂದ ಕೇಳಿಲ್ಲ ಅನ್ನೋರು ಕೈ ಎತ್ತರಪ್ಪ? ನಿಮ್ಮ ಸ್ಟೇಷನಲ್ಲಿ ಯಾರು ನಿಮ್ಗೆ ಹೇಳಲ್ವಾ? ಮತ್ತಿನ್ನೇನು ಮತ್ತೆ ಸರ್, ಎಲ್ಲರಿಗೂ ಸಹಿತ ಅವೇರ್ನೆಸ್ ಸ್ಟಾರ್ಟ್ ಆಗಿದೆ ಸರ್ ಆಲ್ರೆಡಿ 3-4 ಮಂತ್ಸಿಂದ, ಅಟ್ಲೀಸ್ಟ್ ಲಾಸ್ಟ್ 20 ಡೇಸಿಂದ ಅಂತೂ ಎವ್ರಿಬಡಿ ಈಸ್ ಬೀಯಿಂಗ್ ಮೇಡ್ ಅವೇರ್. ಇದನ್ನು ನೀವು ಇಫ್ ಯು ಡು ನಾಟ್ ಅಪ್ಲೈ ನೀವು ಮತ್ತೆ ಹೋಗ್ತೀರಷ್ಟೇ, ಫೇಡ್ ಆಗಿ ಹೋಗ್ತೀರ. ಆಮೇಲೆ 1/7/2024 ಅಂದರೆ 30/6/2024 12 ಗಂಟೆಯಿಂದ ಇದು ಬರುತ್ತೆ, ರಾತ್ರಿ ಮಧ್ಯರಾತ್ರಿ 12 ಗಂಟೆಯಿಂದ ಬರುತ್ತೆ. ಆದರೆ ಐ ಪಿ ಸಿ ಸಿ ಆರ್ ಪಿ ಸಿ ಎವಿಡೆನ್ಸ್ ಆ್ಯಕ್ಟ್ ಇರುತ್ತಾ ಹೋಗ್ಬಿಡುತ್ತಾ? ಇರುತ್ತೆ. ಯಾಕೆ? ಹಳೆ ಅಫೆನ್ಸ್ಗಳು ಟ್ರಯಲ್ ನಡೀತಾ ಇರ್ತವೆ, ಅವು ಐ ಪಿ ಸಿ ಸಿ ಆರ್ ಪಿ ಸಿ ಎವಿಡೆನ್ಸ್ ಆ್ಯಕ್ಟ್ ದೇ ವಿಲ್ ನಾಟ್ ಬಿ ಇಂಪ್ಲಿಮೆಂಟೆಡ್ ಫ್ರಮ್ ದ 1/7/2024 ಅದು ಇಂಪ್ಲಿಮೆಂಟ್ ಆಗಲ್ಲ. ಅಂದರೆ ಅದನ್ನು ಜಾರಿಗೆ ತರಲ್ಲ ನಾವು. ಹಳೇದೇನು ಜಾರಿಗಿದೆ ಅದು ಕಾನೂನುಗಳು ನಿಮ್ಮದು ಟ್ರಯಲ್ ಮುಗಿಯೋ ತನಕ. ನಾವು ನೋಡ್ತಾ ಇದ್ದೀನಿ 2015 ಕೇಸು 2016 ಕೇಸು ಇನ್ನು ನೀವೆಲ್ಲ ಯು ಎ ಇಟ್ಕೊಂಡಿದ್ದೀರಾ, ಯು ಎ ಇಟ್ಕೊಳ್ಳೋಕ್ಕೆ ಬರಲ್ಲ, ಅದನ್ನು ಲಿಮಿಟೇಷನ್ ಪೀರಿಯಡ್ ಇದೆ. ಸೊ ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಒಂದು ತನಿಖಾ ಕೌಶಲ್ಯಗಳನ್ನು ಸುಧಾರಿಸ್ಕೊಳ್ಳಿ. ಆಮೇಲೆ ಸಾಹೇಬರು 34 IPC 149 IPC ಅಂತ ಹೇಳ್ತಾ ಇದ್ರು, ಅದಕ್ಕೆ ಕರೆಸ್ಪಾಂಡಿಂಗ್ ಸೆಕ್ಷನ್ನು ಹೇಳಿದ್ದಾರೆ. ಆದರೂ ಸಹಿತ ಇದು ಎಲ್ಲ ನಾವೆಲ್ಲ ಇಲ್ಲೇ ಇದ್ದೀವಿ, ಎಲ್ಲ ಇಟ್ ಇಸ್ ಅವ್ರ ಇನ್ಹೌಸ್. ನಾನು ಎಲ್ಲರನ್ನೂ ಒಂದು ಫ್ಯಾಮಿಲಿ ಅಂದ್ಕೊಂಡು ಹೇಳ್ತಾ ಇದ್ದೀನಿ. 394 with 34 IPC ಹಾಕಿದ್ದಾರೆ ಅಂತ 4 ಗಳಿದ್ದಾರೆ ನಮ್ಮಲ್ಲಿ. 394 ಇಟ್ ಸೆಲ್ಫ್ ಟೆಲ್ಸ್ ಎನಿ ಪರ್ಸನ್ ಲೆಸ್ ದ್ಯಾನ್ 5 ಜನಕ್ಕಿಂತ ಕಡಿಮೆ ಇದ್ದರೆ 394 ಬರುತ್ತೆ. ಮತ್ತು 34 ಯಾಕೆ ಹಾಕ್ಬೇಕು ಅದಕ್ಕೆ? 394 ಎಡ್ ವಿತ್ 149 ಹಾಕ್ತೀರಾ?
ಅವ್ರು ಹಾಕಿರೋರು ಇಲ್ಲೇ ಇದ್ದಾರೆ, ಐ ಡೋಂಟ್ ವಾಂಟ್ ಟು ಕಮೆಂಟ್, ಅದನ್ನು ಸರಿ ಮಾಡ್ಕೊಳ್ಳಿ. ನಮ್ಮ ಪೆದ್ದತನ ನಾವು ಪ್ರದರ್ಶನ ಮಾಡಬಾರ್ದು ಜಾಸ್ತಿ. ಸೊ ಅದಕ್ಕೋಸ್ಕರ ಕಾನೂನನ್ನು ಸರಿಯಾಗಿ ತಿಳ್ಕೊಳ್ಳಿ. ನಾವು ಫಸ್ಟ್ ಪ್ರೊಫೆಸರ್ ಇದ್ದಾಗೂ ಸಹಿತ ನಮಗೊಬ್ಬರು ಅಡಿಷನ್ ಎಸ್ ಪಿ ಹೇಳ್ತಾ ಇದ್ರು, 392 ವಿತ್ ರೆಡ್ ವಿತ್ 34 APC ಹಾಕಿದ್ರು. 392 ರೆಡ್ ವಿತ್ 34 APC ಬರೋದೇ ಇಲ್ಲ. ಎನಿ ಪರ್ಸನ್ ಲೆಸ್ ದ್ಯಾನ್ 5 ಇದ್ದರೆ, ಸೊ ಮೋರ್ ದ್ಯಾನ್ 5 ಇದ್ರೆ ಏನಾಗುತ್ತೆ? 395 ರೆಡ್ ವಿತ್ 149 APCನಾ? ಸೊ ಇನ್ನು ನೀವು IPC CRPCನೂ ಸಹಿತ ನಿಮ್ಮ ನಿರ್ಲಕ್ಷ್ಯತನದಿಂದ ಸರಿಯಾಗಿ ಕಾನೂನನ್ನು ಸೆಕ್ಷನ್ಗಳನ್ನು ಸರಿಯಾಗಿ ಅಳವಡಿಸ್ತಾ ಇಲ್ಲ. ಅದಕ್ಕೋಸ್ಕರ ಸೆಕ್ಷನ್ಗಳನ್ನ ಸರಿಯಾಗಿ ಅಳವಡಿಸೋದು ಕಲ್ತ್ಕೊಳ್ಳಿ. ಇದು ನಮ್ಮ ಸಾಹೇಬ್ ಹೇಳಿದಾಗೆ ಕಂಪ್ಯಾರಿಟಿವ್ ಟೇಬಲ್ ಒನ್ ಥಿಂಗ್, ಆದರೆ CRPCಯಲ್ಲಿ ಭಾಳಷ್ಟು ಪೊಲೀಸರ ಅಥವಾ ತನಿಖಾಧಿಕಾರಿಗಳ ಪರವಾಗಿ ಬಂದಿದ್ದಾವೆ. ಕೈಕೋಳ ಹಾಕಲಿಕ್ಕೆ ಮೊದಲು ಭಾಳಷ್ಟು ಗೊಂದಲಗಳಿದ್ದವು, ಈಗ ಕೈಕೋಳ ಹಾಕಲಿಕ್ಕೆ ಅವಕಾಶ ಇದೆ. ಯಾವ ಸೆಕ್ಷನ್ ಅವಕಾಶ ಇದೆ, ಯಾವ ಇದಕ್ಕೆ ಯಾವ ಅಪರಾಧ ಪ್ರಕರಣಗಳಲ್ಲಿ ಹಾಕ್ಬೋದು ಅದರದ್ದು ಲಿಸ್ಟೇ ಇದೆ. ಗೊತ್ತಿದೆಯಾ? ಯಾರಾದ್ರೂ ಹೇಳ್ತೀರಾ ಹೇಳಿ. ಮೈಕ್ ಕೊಡಿ, ಮೈಕ್ ಕೊಡಿ ಅವ್ರಿಗೆ. ಕಟ್ಟಡದಿಂದ ತಪ್ಪಿಸ್ಕೊಂಡಿದ್ರೆ ಭಯೋತ್ಪಾದನೆ, ಸಂಘಟಿತ ಅಪರಾಧ, ಶಸ್ತ್ರಾಸ್ತ್ರ, ಅತ್ಯಾಚಾರ, ಕೊಲೆ, ಆಸಿಡ್ ದಾಳಿ, ನಕಲಿ ನೋಟು, ಮಾನವ ಕಳ್ಳ ಸಾಗಣೆ, ರಾಷ್ಟ್ರದ್ರೋಹ, ಮಕ್ಕಳ ಲೈಂಗಿಕ ಅಪರಾಧ, ಆರೋಗ್ಯ ಆಗಿದ್ರೆ ಇವನಿಗೆ ನಾವು ಕೈಕೋಳ ಹಾಕ್ಬೋದು. ಇದು ಈಗ ಹೊಸ BNSS ಅಲ್ಲಿ ಕೊಟ್ಟಿರ್ತಕ್ಕಂಥ ನಮಗೆ ಒಂದು ಉತ್ತಮ ಅಂತ ಹೇಳಕ್ಕಿಲ್ಲ, ಅದು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಕರ್ತವ್ಯ ಮತ್ತು ಅಧಿಕಾರ, ಅದನ್ನು ನಾವು ಸರಿಯಾಗಿ ಬಳಸಬೇಕಾಗ್ತದೆ. ಅದೇ ಥರ ಅರೆಸ್ಟ್ ಲೆಸ್ ದ್ಯಾನ್ 3 ಇಯರ್ಸ್ ಆ್ಯಂಡ್ ಎನಿ ಪರ್ಸನ್ ಮೋರ್ ದ್ಯಾನ್ 60 ಇಯರ್ಸ್ ಆಫ್ ಏಜ್, ಯಾರು ಪರ್ಮಿಷನ್ ಕೊಡಬೇಕು? DSP ಪರ್ಮಿಷನ್ ಕೊಡಬೇಕು. DSP ಅದರ ಪರ್ಮಿಷನ್ ತೊಗೊಂಡೇ ಮಾಡಬೇಕು. ಸೊ ಇದೆಲ್ಲ ಭಾಳಷ್ಟು ನಿಮಗೆ ಹೊಸ ಹೊಸ ವಿಧಾನಗಳು. ಮತ್ತು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಥವಾ ಡಿಜಿಟಲ್ನಲ್ಲಿ ಇರ್ತಕ್ಕಂಥ ಎವಿಡೆನ್ಸ್ ಅವನ್ನೀಗ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ಸೊ ಇದೆಲ್ಲ ಹೊಸದಾಗಿ ಬಂದಿರತಕ್ಕಂಥ ವಿದ್ಯಮಾನಗಳು. ಸೊ ಹಾಗಾಗಿ BNSS ಏನಿದೆ, ಇದು ನೀವು ಕಂಪ್ಯಾರಿಟಿವ್ CRPC BNSS ಕಂಪ್ಯಾರಿಟಿವ್ ಇಟ್ಕೊಳ್ಳೋದು ಒಳ್ಳೆಯದು. ಆದರೆ ಹೊಸದಾಗಿ ಏನು ಇಂಪ್ರೂವ್ಮೆಂಟ್ ಆಗಿದೆ ಕಾನೂನಲ್ಲಿ ಅದನ್ನು ನಾವು ತಿಳ್ಕೊಳ್ಳೋದು ಭಾಳ ಪ್ರಮುಖವಾದದ್ದಿರ್ತದೆ. 20 ಸೆಕ್ಷನ್ನು BNSS ತೆಗೆದಾಕಿದ್ರು ಅಂದರೆ IPC ತೆಗೆದಾಕಿದ್ರು, 19 ಹೊಸ ಸೆಕ್ಷನ್ ಆ್ಯಡ್ ಮಾಡಿದ್ರೆ ಅದೆಲ್ಲರೂ ಗೊತ್ತಿದೆ ಈಗ. ಆದರೆ ಯಾವ ರೀತಿ ಪ್ರೊಸೀಜರ್ ಚೇಂಜ್ ಆಗಿದೆ, ಪ್ರೊಸೀಜರ್ ಚೇಂಜ್ ಆಗಿರೋದನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ತನಿಖೆಯಲ್ಲಿ ಅಳವಡಿಸ್ಕೊಂಡ್ರೆ ಮಾತ್ರ ಮಾನ್ಯ ಜಡ್ ಸಾಹೇಬ್ಗಳ ಕೋರ್ಟಲ್ಲಿ ನಮ್ಮ ಎಕ್ಸಾಮಿನೇಷನ್ ನಾವು ಪಾಸ್ ಆಗಿಬರ್ತೀವಿ. ಇಲ್ಲ ಅಂತೇಳಿದ್ರೆ ಬಿಕಾಸ್ ಆಫ್ ಪ್ರೊಸೀಜರ್ ಲ್ಯಾಪ್ಸು ಕೇಸ್ಗಳು ಹಾಳಾಗಬಾರ್ದು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವೆಲ್ಲ ಮಾಡಿ. ಏಕೆಂತೇಳಿದ್ರೆ ನಾನು ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್, ಇಲ್ಲಿ ಎಕ್ಸ್ಪರ್ಟ್ಸ್ ಎಲ್ಲ ಇದ್ದಾರೆ, ಲಾ ಕಾಲೇಜ್ ಪ್ರೊಫೆಸರ್ಸ್ ಅವರೆಲ್ಲ ಇದ್ದಾರೆ, ಅವ್ರು ದೇ ವಿಲ್ ಟೇಕ್ ದ ಕ್ಲಾಸ್. ಡೆಫಿನೆಟ್ಲಿ ಇದ್ರ ಬಗ್ಗೆ ಎಕ್ಸಾಮ್ ಇರುತ್ತೆ. ಯಾವಾಗ ಎಕ್ಸಾಮ್ ಕೊಡ್ತೀನಿ ಅಂತ ನಾನು DSP ಅವರೇ ಯಾವಾಗ ಎಕ್ಸಾಮ್ ಕೊಡ್ತೀನಿ ಅಂತ ನಾನು ಡೇಟ್ ಅನೌನ್ಸ್ ಮಾಡಲ್ಲ. ಇಟ್ ವಿಲ್ ಬಿ ಅನೌನ್ಸ್ಡ್ ಪ್ರೀವಿಯಸ್ ನೈಟ್. ನಾಳೆ ಇದ್ದರೆ ಇವತ್ತು ರಾತ್ರಿ 10 ಗಂಟೆಗೆ ಅನೌನ್ಸ್ ಮಾಡ್ತೀವಿ. ಆಮೇಲೆ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ವಿತ್ CC ಕ್ಯಾಮ್ರಾ, ಯಾವುದು ಕಾಪಿ ಮಾಡೋಕ್ಕೆ ಅವಕಾಶ ಇರಲ್ಲ. ಸೊ ಇದನ್ನೆಲ್ಲ ಗಮನದಲ್ಲಿಡ್ಕೊಂಡು ಕಲ್ತ್ಕೊಳ್ಳಿ. ಯಾರು ಚೆನ್ನಾಗಿ ಮಾಡ್ತಾರೆ, ಈಗ ಆಲ್ರೆಡಿ ಮೊನ್ನೆ DG & IG ಸಾಹೇಬರು ಅವರು ಈಗ ಆಲ್ರೆಡಿ ಈಗ ಘೋಷಣೆ ಮಾಡಿದ್ದಾರೆ, ಪ್ರತಿ ಜಿಲ್ಲೆಗೆ ಅತ್ಯುತ್ತಮವಾದ 3 ಜನ Top 3 ಅವರು ರಿವಾರ್ಡ್ ಕೊಡ್ತೀವಿ ಅಂತ ಹೇಳಿದರೆ, ಅದನ್ನು IG ಸಾಹೇಬರು ನಮಗೆಲ್ಲರೂ ತಮ್ಮ ಗಮನಕ್ಕೆ ತರ ಕೇಳಿದ್ದಾರೆ. ಸೊ ಇದನ್ನು ಇದೇನಪ್ಪ ಅಂತ ಹೇಳಿದ್ರೆ ಟೇಕ್ ಇಟ್ ಆಸ್ ಎ ಪಾಸಿಟಿವ್ ಮೋಟಿವೇಶನ್. ಯಾವಾಗಲೂ ನಿಮಗೆ ಆಯಿತು ನಾವು ಕಾನೂನು ಜಾರಿ ಮಾಡ್ಬೇಕಾದ್ರೆ ಪುಸ್ತಕ ನೋಡಿ ಮಾಡ್ಬೋದು, ಹೌದು ಪುಸ್ತಕ ನೋಡಿ ಮಾಡ್ಬೋದು, ಆದರೆ ನೀವು ಎಷ್ಟು ದಿನ ಪುಸ್ತಕ ನೋಡಿ ಮಾಡ್ತೀರಾ? ಸೊ ಪುಸ್ತಕ ನೋಡಿದಲೇ ನೀವು ಅದು ಸೆಕ್ಷನ್ಗಳು ಹೇಳುವಾಗಿರಬೇಕು. ಅದನ್ನು ಸರಿಯಾಗಿ ಎಲ್ಲರೂ ಎಕ್ಸ್ಪರ್ಟ್ಸ್ ಆಗ್ರಿ. ಈ ಥರ ಕಂಟಿನ್ಯೂಸ್ ಆಗಿ ನಿಮಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ, ಈ ಟ್ರೈನಿಂಗನ್ನು ಸದುಪಯೋಗ ಮಾಡಿಕೊಳ್ಳಿ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಆಡಿಟೋರಿಯಂ ನೀಡಿದ ಮತ್ತು ಕೊಲಾಬ್ರೇಷನ್ ಮಾಡಲಿಕ್ಕೆ ನಮಗೆ ಸಹಕಾರ ನೀಡಿದ ಕೆಂಗಲ್ ಹನುಮಂತೆ ಲಾ ಕಾಲೇಜ್ ಪ್ರಿನ್ಸಿಪಲ್ ಮತ್ತು ನಮ್ಮ ಸೆಕ್ರೆಟ್ರಿ ಸರ್ ಅವ್ರಿಗೆ ಮತ್ತು ನಮ್ಮ TTIT ಪ್ರಿನ್ಸಿಪಲ್ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಅದೇ ಥರ ನಮ್ಮ ಸೆಷನ್ ಜಡ್ ಸಾಹೇಬರು ಮತ್ತು ಇಬ್ಬರು JMFC ಸಾಹೇಬರುಗಳಿಗೂ ಸಹಿತ, ಅವರು ಸಹಿತ ತಮ್ಮ ಅಮೂಲ್ಯದ ಸಮಯನ ನಮ್ಮ ಜೊತೆ ಕಳೆದಿದ್ದಾರೆ. APP ಮೇಡಮ್ ಅವರು ಸಹಿತ. ಇನ್ನೂ ಒಂದು ನಾನು ಇದೇ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ, ದಿಸ್ ಈಸ್ ನಾಟ್ ದಿ ಎಂಡ್, ಇದು ಬಿಗಿನಿಂಗು. ಇನ್ನೂ ನಮ್ಮದು ಮುಂದೆ ಹಲವಾರು ಈ ಥರ ಟ್ರೈನಿಂಗ್ ಆರ್ಗನೈಸ್ ಮಾಡೋಣ. ಬಟ್ ನೀವು ಸರಿಯಾಗಿ ಎಷ್ಟು ಮಟ್ಟಿಗೆ ಕಲ್ತ್ಕೊಂಡಿರೋ ಅನ್ನೋದನ್ನು ನೋಡ್ಕೊಂಡು ಮಾಡ್ಬೇಕಾಗ್ತದೆ. ಇಲ್ಲ ಅಂತೇಳಿದ್ರೆ ಸುಮ್ಮನೆ ನಿಮಗೆ ಬೆಳಗ್ಗೆ ಅಲ್ಲಿ ಸ್ಟೇಷನ್ ಕೆಲಸನೂ ಆಗೋಲ್ಲ, ನಾವಿಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ವಿ ಆರ್ ಸ್ಪೆಂಡಿಂಗ್ ಟೂ ಮಚ್ ಅಂದರೆ ನಿಮ್ಮ ಒಂದಿನ ಇಲ್ಲಿ ನಾವು ವಿ ಆರ್ ಟ್ರೈಂಗ್ ಟು ಇಂಪ್ರೂವ್ ಯುವರ್ ಪ್ರೊಫೆಷನಲ್ ಕೇಪಬಿಲಿಟೀಸು, ನೀವು ಅದನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಳಿ. ಇಲ್ಲ ಅಂತೇಳಿದ್ರೆ ಸುಮ್ಮನೆ ವೇಸ್ಟ್ ಆಗ್ತದೆ, ಬಿಕಾಸ್ ವಿ ಆರ್ ಲಿವಿಂಗ್ ಆನ್ ದ ಸ್ಯಾಲ್ರಿ ಪೇಡ್ ಬೈ ದ ಗೌರ್ಮೆಂಟ್ ಆ್ಯಂಡ್
ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ನಾವು ಮಾಡ್ತಾ ಇದ್ದೀವಿ, ಅದನ್ನೆಲ್ಲ ಸರಿಯಾಗಿ ನೋಡಿಕೊಂಡು ಸದುಪಯೋಗ ಮಾಡ್ಕೊಳ್ಳಿ. ಈ ಅವಕಾಶ ಮಾಡಿಕೊಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.